ಕುಸುಮಾರು ಖಂಡಿತವಾಗಿ ಗೆಲ್ತಾರೆ ಪ್ರತಿಯೊಂದು ಮನೆಯನ್ನು ನಾವು ಭೇಟಿ ಕೊಟ್ಟಿದ್ದೀವಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇದೆ ಕುಸುಮಾರು ಗೆಲ್ತಾರೆ ಅಂತ ಎಲ್ಲ ಹೋಪ್ಸ್ ಇದೆ ವಿದ್ಯಾವಂತ ಮಹಿಳೆ ತುಂಬಾ ನೊಂದಿರುವಂತ ಮಹಿಳೆ ಇಲ್ಲಿ ಶಾಸಕರು ಇದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ರಸ್ತೆ ಆಗಲಿ ಸ್ಯಾನಿಟರಿ ಆಗಲಿ ಎಲ್ಲ ಗಲ್ಲಿ ಗಲ್ಲಿಲೂ ನಾವು ಸುತ್ತಾಡಿದ್ದೀವಿ ಎಲ್ಲ ಕಡೆಯೂ ಒಂದಲ್ಲ ಒಂದು ರೀತಿ ತೊಂದರೆಗಳಿದ್ದಾವೆ ಖಂಡಿತವಾಗ್ಲೂ ಈ ಸಲ ಕುಸುಮಾರು ಗೆಲ್ತಾರೆ ಅವರು ವಿದ್ಯಾವಂತ ಮಹಿಳೆ ಎಂಎಸ್ ಮಾಡಿರೋರು ಹಿನ್ನೆಲೆ ಅವರಿಗೆ ಬ್ಯಾಕ್ ಗ್ರೌಂಡ್ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ತಂದೆಯವರು ಕೂಡ ಕೆಲಸ ಮಾಡಿದ್ದಾರೆ ಅವಾಗಿನಿಂದ ಮೊದಲ ಚಿಕ್ಕ ವಯಸ್ಸಿಂದ ಅವರು ರಾಜಕೀಯ ನೋಡ್ಕೊಂಡು ಬಂದಿದ್ದಾರೆ ಸೊ ಕಷ್ಟ ಬಡವರ ಪರವಾಗಿ ಮಧ್ಯಮ ವರ್ಗ ಪರವಾಗಿ ಎಲ್ಲರ ಪರವಾಗಿ ಸ್ಪಂದಿಸುತ್ತಾರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾರೆ ಅನ್ನೋ ಹೋಪ್ಸ್ ಎಲ್ಲರೂ ಇದೆ ಇಡಿ ಕ್ಷೇತ್ರದಲ್ಲಿ ಕ್ಷೇತ್ರ ಜನರು ಪರವಾಗಿ ಕೆಲಸ ಮಾಡುತ್ತಾರೆ ಜನರು ಖಂಡಿತವಾಗಿ ಅವರು ವೋಟ್ ಮಾಡುತ್ತಾರೆ ಕುಸುಮಾವರೇ ಗೆಲ್ತಾರೆ ಅನ್ನೋ ಹೋಪ್ಸ್ ನೀವೇ ನೋಡ್ತಾ ಇದ್ದೀರಿ ಐಡೆಂಟಿಟಿ ಕಾರ್ಡ್ ಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ವೋಟರ್ಸ್ ಗಳಿಗೆ ಐಡೆಂಟಿಟಿ ಕಾರ್ಡ್ಸ್ ನೆಲ್ಲ ಕಿತ್ತಾಕಿದ್ದಾರೆ ತೆಗೆದಾಕಿದ್ದಾರೆ ಅವರು ಪಟ್ಟಿಯಿಂದ ತೆಗೆದಾಕಿದ್ದಾರೆ ಡೂಪ್ಲಿಕೇಟ್ ಗಳನ್ನು ಮಾಡ್ತಾ ಇದ್ದಾರೆ ಸೋ ಅವರಿಗೆ ಯಾರು ಕೇಳೋರೇ ಇಲ್ಲ ನೋಡಿ ನೀವೇ ಹೋಗಿ ನೋಡಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನೀವೇ ಪ್ರಸಾರ ಮಾಡಿ ನಾನು ರಾಜರಾಜೇಶ್ವರಿ ನಗರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 160 ವಾರ್ಡಲ್ಲಿ ಇದ್ದೀನಿ ಭೂತಂಬ 36 ಇನ್ಚಾರ್ಜ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮಗೆ ಮುಖ್ಯವಾಗಿರುತ್ತೆ ಅದಕ್ಕೆ ಒಬ್ಬ ಮಹಿಳೆ ಬಂದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ವಿದ್ಯಾವಂತ ಮಹಿಳೆ ಒಬ್ಬ ನಂದ ಮಹಿಳೆ ಎಲ್ಲ ಇಲ್ಲಿರೋ ಜನಗಳ ಕಷ್ಟ ಸುಖನ ಅರ್ತುಕೊಂಡಿರೋಳು ಅವರ ತಂದೆ ಹನುಮಂತಪ್ಪ ಅವರು ಕ್ಷೇತ್ರದವರು ಅವರ ತಂದೆ ಒಡನಾಟದಲ್ಲಿ ಇದ್ದು ಕ್ಷೇತ್ರದ ಬಗ್ಗೆ ಎಲ್ಲ ಕಾಳಜಿನ ವಹಿಸಿರೋಂತ ಅವರು ನಮ್ಮ ಡಿಕೆ ಸುರೇಶ್ ಅವರು ಎಂಪಿ ಅವರು ಇದನ್ನೆಲ್ಲ ಯೋಚನೆ ಮಾಡಿನೇ ನಮಗೆ ಒಳ್ಳೆ ಒಬ್ಬ ಅಭ್ಯರ್ಥಿನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ಇಂಥ ಒಂದು ಅಭ್ಯರ್ಥಿ ಬಂದಿರೋದು ತುಂಬ ಸಂತೋಷ ನೀಡಿದೆ ನಮ್ಮ ಮನೆ ಹೆಣ್ಮಗಳಾಗಿ ಬಂದಿದ್ದಾರೆ ನಮ್ಮ ಕಷ್ಟ ಸುಖನ ಎಲ್ಲ ಅವರು ಅರ್ಥಕೊಳ್ತಾರೆ ಅನ್ನೋ ಒಂದು ನಮಗೆ ನಂಬಿಕೆ ಇದೆ ಆ ಕ್ಷೇತ್ರದ ಅಭಿವೃದ್ಧಿನೂ ಅವ್ರಿಗೆ ಚೆನ್ನಾಗಿ ನೋಡಿ ಬೆಳೆದಿರೋರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲರಿಗೂ ಅವ್ರಿಗೆ ಗೊತ್ತಿರೋದೇನೆ ಅವ್ರಿಗೆ ಅದರಿಂದ ನಮಗೆ ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮನೆ ಮನೆಗೂ ನಾವು ಹೋಗಿ ಇಲ್ಲಿ ಕೇಳ್ತಾ ಇದ್ದೀವಿ ಮತ ಯಾಚನೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ ಕುಸುಮಾ ಅವರು ಖಂಡಿತ ಈ ಸಲ ನಾವು ವೋಟ್ ಮಾಡ್ತೀವಿ ನಾವು ಅವ್ರನ್ನ ಬೆಂಬಲಿಸ್ತೀವಿ ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಿರೋದನ್ನ ನೋಡಿ ನಮಗೆಲ್ಲ ಈಗಲೇ ಗೆದ್ದಷ್ಟು ಸಂತೋಷ ಆಗಿದೆ